ಅಧಿಕಾರವನ್ನು ಕೊಟ್ಟಿದ್ವಿ. ಆ ಹಿನ್ನೆಲೆಯೊಳಗೆ ಈಗಾಗಲೇ ಹಲವಾರು ಸುತ್ತಿನ ಮಾತುಕತೆ ಅಧ್ಯಕ್ಷ ಖರ್ಗೆಯವರ ಜೊತೆಗೆ ಶಾಸಕಾಂಗ ಪಕ್ಷದ ಸಭೆ ಇದೆ. ಹೊಸ ಶಾಸಕಾಂಗ ಪಕ್ಷದ ನಾಯಕರಾಗಿ ಮಾನ್ಯ ಸಿದ್ದರಾಮಯ್ಯಜಿಯವರು, ಉಪನಾಯಕರಾಗಿ ಮಾನ್ಯ ಡಿಕೆ ಶಿವಕುಮಾರ್ ಜಿಯವರು ಅಧಿಕೃತವಾಗಿ ಘೋಷಣೆ ಆಗ್ತದೆ. ಈಶ್ವರ ಖಂಡ ಅದಾದ ಮೇಲೆ ನಾಡಿದ್ದು ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ. ಜೊತೆಯಲ್ಲಿ ಸಂಪುಟ ಸಚಿವರು ಇವತ್ತು ಮುಖ್ಯಮಂತ್ರಿಗಳು ಪ್ರಮಾಣ ವಚನ ತೆಗೆದುಕೊಂಡು ಕರ್ನಾಟಕ ರಾಜ್ಯದ ಜನತೆಯನ್ನು ನಿರೀಕ್ಷೆ ಮಾಡಿದ್ರು. ನಮ್ಮೆಲ್ಲ ನಂಬಿಕೆ ಇಕ್ಕಿದ್ದಾರೆ, ವಿಶ್ವಾಸ ಇಕ್ಕಿದ್ದಾರೆ. ಅವರ ನಂಬಿಕೆಗೆ ತಕ್ಕಂತೆ ನಾವು ಕೊಟ್ಟಂತ ಭರವಸೆಯನ್ನು ಈಡೇರಿಸುತ್ತೇವೆ.